ನಮಸ್ತೆ, ರಶು ಹೋಮ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಶ್ಮಿ. ಏನಿದು ವಿಡಿಯೋದಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವು ಶ್ರಾವಣ ಶನಿವಾರ ಮಾಡ್ತೀವಿ, ಅದರದ್ದು ಪೂಜೆ ಮಾಡಿರೋ ವಿಡಿಯೋ ಇದು. ನಮ್ಮ ತಂದೆ ಮನೆ ಪದ್ಧತಿ ಪ್ರಕಾರ ಪ್ರತಿ ಶ್ರಾವಣ ಮಾಸದಲ್ಲಿ ಯಾವುದಾದರೂ ಒಂದು ಶನಿವಾರ ನಾವು ಶ್ರಾವಣ ಮಾಸದಲ್ಲಿ ಈ ಥರ ದಾಸಪ್ಪನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾವು ಈ ಥರ ಪೂಜೆ ಎಲ್ಲ ಮಾಡಿಸ್ಬೇಕು. ನಾವು ಒಕ್ಕಲಿಗರು, ಗೌಡಾಸ್ ನಾವು. ಸೊ ನಮ್ಮನೆ ಪದ್ಧತಿ ಪ್ರಕಾರ ನಾವು ಈ ಥರ ದಸಪ್ಪನ ಕರೆಸ್ಬಿಟ್ಟು ಪೂಜೆ ಮಾಡ್ತೀವಿ. ನಾವು ಯಾವ ಥರ ಪೂಜೆ ಮಾಡ್ತೀವಿ, ಹೇಗೆಲ್ಲ ಏನೇನೆಲ್ಲ ಅಡುಗೆ ಮಾಡ್ತೀವಿ, ದಸಪ್ಪ ಬಂದು ಯಾವ ಥರ ಪೂಜೆ ಮಾಡ್ತಾರೆ ಎಲ್ಲ ನಿಮಗೆ ತೋರಿಸೋಣ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿಲಿ, ನಮ್ಮಮ್ಮ ಬೆಳಗ್ಗೆನೆ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ದೇವ್ರಿಗೆ ಪೂಜೆನೂ ಮಾಡಿದ್ದಾರೆ ಆಲ್ರೆಡಿ. ನಾವಿವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಿಬಿಟ್ರೆ ನಮಗೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಲೀಸಾಗತ್ತೆ ಅಂತ ನಮ್ಮಮ್ಮ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ. ನೋಡಿ, ದೇವರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಅಜ್ಜಿನ ನೀವು ನೋಡಿರ್ತೀರ ಸುಮಾರು ವಿಡಿಯೋಸಲ್ಲಿ. ನೋಡಿ, ಅವರು ಬದನೆಕಾಯಿ ಎಲ್ಲ ಹಚ್ತಾ ಇದ್ದಾರೆ, ಇದು ಕಾಳು ಗೊಜ್ಜು ಮಾಡೋದಕ್ಕೆ. ಇಲ್ಲಿ ನೋಡಿ, ಆರುಷಿಗೆ ಸಿಸರ್ ಬೇಕಂತೆ. ಅದಕ್ಕೆ ನಮ್ಮಮ್ಮ ಸಿಸರ್ ಕೊಡಲ್ಲ ಅಂದರೆ ಇಲ್ಲಿ ಬಂದು ಸಿಸರ್ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ನೋಡಿ, ಇಲ್ಲಿ ಯಾವ ಥರ ಕೂತ್ಕೊಂಡು ಏನೋ ತಿಂತಾ ಕೂತಿದ್ದಾಳೆ. ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿಬಿಟ್ಟು ಅವ್ರ ಅಪ್ಪಂಗೆ ತೋರಿಸ್ಬಿಡ್ತೀನಿ ಅಂತ ಈ ಥರ ಮುಚ್ಕೊಳ್ತಿದ್ದಾಳೆ. ಈ ಸರಿ ಶ್ರಾವಣ ಶನಿವಾರಕ್ಕೆ ನಾವು ಮಟನ್ ಸಾರು, ಚಿಕನ್ ಫ್ರೈ, ಕಾಳು ಗೊಜ್ಜು. ಕಾಳು ಗೊಜ್ಜು ಬಂದುಬಿಟ್ಟು ವೆಜ್ಜಲ್ಲಿ ಮಾಡಿದ್ವಿ, ಹಾಗೂ ಮುದ್ದೆ, ಮೊಟ್ಟೆ, ಅನ್ನ ಇಷ್ಟು ಐಟಮ್ಸ್ ಮಾಡಿದ್ವಿ ನಾವು. ನಮ್ಮಮ್ಮ ಇಲ್ಲಿ ಕಾಳು ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಕಾಳು ಗೊಜ್ಜು ಮಾಡಿದ್ದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಾಳು ಗೊಜ್ಜು ಬಂದುಬಿಟ್ಟು ವೆಜ್ಜಲ್ಲಿ ಮಾಡಿರೋದು ನಾವು. ಸೊ ಅದ್ರ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು, ನೀವು ಬೇಕಾದರೆ ನೋಡಬಹುದು. ನೋಡಿ, ಇಲ್ಲಿ ಕಾಳು ಗೊಜ್ಜು ಮಾಡಿದ್ದು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಕ್ಲಿಪ್ಪಿಂಗ್ ಥರ. ಹಾಗೂ ಇನ್ನೊಂದು ಕಡೆ ಮಟನ್ ಸಾರು ಮಾಡೋದಕ್ಕೆ ಮಟನ್ನೆಲ್ಲ ನಾವು ತೊಳೆದಿಟ್ಕೊಂಡಿದ್ದೀವಿ ಕುಕ್ಕರ್ಗೆ. ಮಟನ್ ಸಾರು ಮಾಡೋದಕ್ಕೂ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನೊಂದು ಕಡೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಐಟಮ್ಸ್ಗಳು ಬೇಗ ಬೇಗ ಪಟಾಪಟ್ ಅಂತ ಮಾಡ್ತಾಯಿದ್ದೀವಿ, ಯಾಕಂದರೆ ದಾಸಪ್ಪ ಬರಬೇಕಲ್ವ. ಅವ್ರಿಗೆ ಇವತ್ತಂತೂ ಅವ್ರಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ. ಶನಿವಾರ ಟೈಮಲ್ಲಿ ಅವ್ರು ಸಿಗೋದೇ ಕಷ್ಟ. ಸೊ ಅದಕ್ಕೆ ನಾವು ಬೇಗ ಅಡುಗೆ ಮಾಡಿಬಿಟ್ಟು ಅವ್ರನ್ನ ಕರೆದ್ರೆ ಬೇಗ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಅವರೆಲ್ಲ ಬಂದು ಪೂಜೆ ಮಾಡಾದ್ಮೇಲೇ ನಾವು ಎಲ್ಲರಿಗೂ ಬಂದೆವ್ರಿಗೆಲ್ಲ ಊಟ ಎಲ್ಲ ಕೊಡಬೇಕು. ಸೊ ಅದಕ್ಕೆ ನಾವು ಅಡುಗೆ ಕೆಲಸಗಳನ್ನ ಬೇಗ ಮುಗಿಸ್ಬಿಡ್ತೀವಿ. ನೋಡಿ, ಇಲ್ಲಿ ಕಾಳು ಗೊಜ್ಜೆಲ್ಲ ರೆಡಿ ಆಗಿದೆಯಲ್ಲ, ಅದ್ರದ್ದು ತೋರಿಸ್ತಾ ಇದ್ದೀನಿ ನಾನು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಅಲ್ಲೇ ನಾವು ಪೂಜೆ ಎಲ್ಲ ಮಾಡೋದು. ಕೆಳಗಡೆ ಎಲ್ಲ ನಾವು ಇವಾಗ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಳ್ಬೇಕು, ಅದಾದಮೇಲೆ ನಾವು ಆ ಜಾಗದಲ್ಲಿ ಪೂಜೆ ಮಾಡ್ತೀವಿ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೋಡಿ, ಇಲ್ಲಿ ಆ ಜಾಗ ಕ್ಲೀನ್ ಆಗಿದೆ, ಅಲ್ಲಿ ನಮ್ಮ ಅಜ್ಜಿ ರಂಗೋಲಿ ಹಾಕ್ತಾ ಇದ್ದಾರೆ. ನೋಡ್ಬೋದು ನೀವು, ಯಾವಾಗಲೂ ನಮ್ಮ ಅಜ್ಜಿನೇ ಈ ಥರ ಮಾಡೋದು. ರಂಗೋಲಿ ಎಲ್ಲ ಹಾಕಿ ಅದ್ರ ಮೇಲುಗಡೆ ನಾವು ಮಣೆಯೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನೋಡಿ, ನಮ್ಮ ಅಜ್ಜಿ ಆರುಷಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಬರಬೇಡ, ರಂಗೋಲಿ ಹಾಕ್ತಾ ಇದ್ದೀನಿ ಅಂತ. ಇವತ್ತಂತೂ ಯಾಕೋ ತುಂಬ ನಾಚ್ಕೊಳ್ತಾ ಇದ್ದಾಳೆ, ವಿಡಿಯೋಗೆ ತೋರಿಸ್ಬೇಡ ನನ್ನನ್ನು, ತೋರಿಸ್ಬೇಡ ನನ್ನನ್ನು ಅಂತಿದ್ದಾಳೆ. ನಮ್ಮ ಅಜ್ಜಿ ರಂಗೋಲಿ ಹಾಕ್ತಿರಲಿ, ಅಷ್ಟರಲ್ಲಿ ನಾವು ಏನೇನೆಲ್ಲ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀವಿ ದೇವ್ರ ಪೂಜೆಗೆ ಅಂತ ತೋರಿಸ್ತೀನಿ. ನೋಡಿ, ಎಲ್ಲ ಅಲ್ಲಿ ಮೇಲ್ಗಡೆನೆ ಎಲ್ಲ ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀವಿ. ಬಾಳೆಹಣ್ಣು, ಹಾಗೆ ದೀಪಕ್ಕೆ ಆಲ್ರೆಡಿ ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀವಿ. ಸೊ ದಾಸಪ್ಪ ಬಂದಿದ್ದ ತಕ್ಷಣ ನಾವು ಪೂಜೆ ಮಾಡಬೇಕಾದ್ರೆ ಎಲ್ಲ ಐಟಮ್ಸ್ಗಳು ಕೈಗೆ ಸಿಗುತ್ತೆ ಅಂತ. ನೋಡಿ, ನಮ್ಮ ಅಜ್ಜಿ ಈ ಥರ ಫೈನಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ, ಎಷ್ಟು ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ.
ರಂಗೋಲಿ ಕೆಲಸ ಮುಗೀತು. ನಾವೇನು ರಂಗೋಲಿ ಹಾಕಿದ್ವಿ ಅದ್ರ ಮೇಲುಗಡೆ ಒಂದು ಮನೆ ಇಟ್ಬಿಟ್ಟು ಮನೆ ಮೇಲುಗಡೆ ಪಂಚೆ ಹಾಕಿ ಅದ್ರ ಮೇಲುಗಡೆ ಅಕ್ಕಿ ಹಾಕಿಟ್ಟಿದ್ದೀವಿ. ಇವಾಗ ದಾಸಪ್ಪನವ್ರು ಬಂದಿದ್ದಾರೆ, ಅವ್ರು ಬಂದು ಅಲ್ಲಿ ಅವರು ದೇವರೆಲ್ಲ ತಂದಿರ್ತಾರೆ, ಅದನ್ನೆಲ್ಲ ಇಟ್ಬಿಟ್ಟು ಹೂವು ಎಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾರೆ. ನೀವು ವಿಡಿಯೋ ನೋಡ್ತಾ ಹೋಗ್ಬೋದು, ನಿಮಗೆ ಗೊತ್ತಾಗುತ್ತೆ. ಅಕ್ಕಿ ಬೆಲ್ಲ ಹಾಕಮ್ಮ. ಇರು ಫಸ್ಟ್ ಹಾಕಿ ಬಿಡ್ಬೇಕು. ನೋಡಿ ಪೂಜೆ ಎಲ್ಲ ಆದಮೇಲೆ ಈ ಥರ ಎಲೆ ಎಲ್ಲ ಹಾಕ್ತಾರೆ. ಅದಕ್ಕೆ ನಾವೆಲ್ಲ ಇದಕ್ಕೂ ನಾವೇನೇನು ಅಡುಗೆ ಮಾಡಿದ್ದೀವೋ ಅದೆಲ್ಲ ಬಡಿಸ್ಬೇಕು, ನಾವು ಎಡೆ ಇಡಬೇಕು. ಅದಕ್ಕಿಂತ ಮುಂಚೆ ಅವ್ರು ಇವಾಗ ಫಸ್ಟು ನಾಮ ಇಟ್ಬಿಡ್ತಾರೆ, ಇಲ್ಲಂತ ತಮ್ಮಂಗೆ ಇಡ್ತಾ ಇದ್ದಾರೆ ನೋಡಿ. ಹುಡುಗರಿಗೆಲ್ಲ ಮೂರು ನಾಮ ಇಡ್ತಾರೆ. ಮಹರ್ಷಿ ನೋಡಿ ಬಗ್ ಬಗ್ ನೋಡ್ತಿದ್ದಾಳೆ ಯಾವ ಥರ ಇಡ್ತಾರೆ ಅಂತ. ನಮ್ಮ ತಂದೆ ಮನೆ ಕಡೆ ಯಾವ ಥರ ಅಂದರೆ, ನೀವು ಯಾವುದೇ ಒಳ್ಳೆ ಕಾರ್ಯಗಳು ಮಾಡಲಿ, ಯಾವುದೇ ಇಲ್ಲ ಒಳ್ಳೆ ಕಾರ್ಯ ಅಂತಲ್ಲ, ನೀವು ಯಾವುದೇ ಕಾರ್ಯಗಳನ್ನ ಮಾಡಲಿ ಅದಕ್ಕಿಂತ ಮುಂಚೆ ನಾವು ಈ ಥರ ದಾಸಪ್ಪನ ಕರೆಸ್ಬಿಟ್ಟು ಪೂಜೆ ಮಾಡೇ ಮಾಡ್ತೀವಿ. ಮದುವೆ ಇರ್ಬೋದು, ಗೃಹ ಪ್ರವೇಶ ಇರಬಹುದು, ಇಲ್ಲ ನಾಮಕರಣ ಇರಬಹುದು, ಯಾವುದೇ ಥರ ಫಂಕ್ಷನ್ ಆಗಲಿ ಅದಕ್ಕಿಂತ ಮುಂಚೆ ನಾವು ದಾಸಪ್ಪನ ಕರೆಸ್ಬಿಟ್ಟು ಪೂಜೆ ಮಾಡೇ ಮಾಡ್ತೀವಿ. ಆ ಋಷಿ ನಾಮಕರಣ ಟೈಮಲ್ಲೂ ಅವರೇ ಬಂದು ಪೂಜೆ ಮಾಡಿಕೊಟ್ಟಿದ್ರು. ಅದಕ್ಕೆ ಅವ್ರು ಕೇಳ್ತಿದ್ರು, ಯಾಕೆ ಇಷ್ಟೊಂದು ಸೈಲೆಂಟ್ ಈ ಮಗು ಮಾತಾಡ್ತಾನೇ ಇಲ್ಲ ಅಂತ ಕೇಳ್ತಿದ್ರು. ಇವಾಗ ನೋಡಿ ನಾವು ಏನೇನು ಅಡುಗೆ ಮಾಡಿದ್ದೀವೋ ಪ್ರತಿಯೊಂದನ್ನು ನಾವು ಈ ಥರ ಬಡಿಸಿದ್ದೀವಿ ಎಲೆಗೆ. ಇವಾಗ ದಾಸಪ್ಪನವರು ಪೂಜೆ ಮಾಡ್ತಾರೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಒಬ್ರೊಬ್ರ ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತೆ. ಸೊ ನಮ್ಮ ಮನೆ ಕಡೆ ನಾವು ಈ ಥರ ಶ್ರಾವಣ ಶನಿವಾರ ಮಾಡ್ತೀವಿ. ಸೊ ನಾನು ನಿಮಗೆ ನನಗೆ ಇದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಎಲ್ಲ ವಿಡಿಯೋನ ಮಾಡಿಕೊಂಡು ನಿಮಗೆ ತೋರಿಸ್ದೆ. ನಿಮ್ಮೆಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ.
ಹಾಗೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಸೊ ಅದಕ್ಕೋಸ್ಕರ ವಾಯ್ಸ್ ಚೇಂಜ್ ಇದೆ ವಿಡಿಯೋದಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಶ್ಯು ಹೋಮ್ ರೆಸಿಪಿ ಯೂಟ್ಯೂಬ್ ಚಾನಲ್.